ಗಡಿ ಭಾಗದ ಶಮನೇವಾಡಿಯಲ್ಲೊಬ್ಬ ಅದ್ಭುತ ಕಲೆಗಾರ. ಈತನೇ ಪ್ರದೀಪ್ ಕುಮಾರ್ ಕೆತಪ್ ಖೋತ್. ಈತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಯಾಗಿದ್ದು ಸಾಮಾಜಿಕ ಮತ್ತು ಧಾರ್ಮಿಕವಾಗಿ ಹಲವು ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ ಪ್ರದೀಪ್ ಕುಮಾರ್ ಕೆತಪ್ ಖೋತ್. ಜೂನ್ 25, 2021 ನಡೆದ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ರೈತರ ಹಬ್ಬ ಕಾರ ಹುಣ್ಣಿಮೆ ನಿಮಿತ್ತವಾಗಿ ಈತನ ಕೈಚಳಕದಲ್ಲಿ ಎತ್ತುಗಳ ಶೃಂಗಾರ ಅದ್ಭುತವಾಗಿತ್ತು. ಜನಪದ ಸಂಸ್ಕೃತಿಯನ್ನು ಇಂದು ಮರೆಯುತ್ತಿರುವ ಯುವ ಜನರಿಗೆ ಆದರ್ಶ ಪ್ರಾಯನಾಗಿದ್ದಾನೆ ಪ್ರದೀಪ್ ಕುಮಾರ್ ಕೆತಪ್ ಖೋತ್. ಪ್ರದೀಪ್ ಕುಮಾರನಿಗೆ ನಾಗರಾಜ್ ಮಾಲಗತ್ತಿ, ವಿಶ್ವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿ ಬಳಗ, ಭಾರತೀಯ ದರ್ಶನ್ ಅಭಿಮಾನಿ ಬಳಗ, ಕರ್ನಾಟಕ ದರ್ಶನ್ ಅಭಿಮಾನಿ ಬಳಗ, ನಮ್ಮ ಬೆಳಗಾವಿ ಪುಟ ಮತ್ತು ಕರ್ನಾಟಕ ರಾಜ್ಯ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದಿಂದ ಮತ್ತು ಅದೇ ರೀತಿ ICB ಸುದ್ದಿವಾಹಿನಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಎಲ್ಲರಿಗೂ ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಚಕ್ಕುಡಿ ತಾಲೂಕಿನ ಶೆಮನೋಡಿ ಗ್ರಾಮ. ಇವತ್ತು ಜೂನ್ ತಿಂಗಳಲ್ಲಿ ಬರುವಂತಹ ಕಾರ ಹುಣ್ಣಿಮೆ ರೈತರ ಹಬ್ಬ ಇದ್ದು ಎಲ್ಲರೂ ನಮ್ಮ ಗೆಳೆಯರು ಬಂದು ಇವತ್ತು ನಮ್ಮ ಎತ್ತುಗಳಿಗೆ ಸಿಂಗಾರ ಮಾಡಿದ್ದೇವೆ. ಹಾಗೂ ನಾವು ಡಿ ಬಾಸ್ ಅಭಿವೃದ್ಧಿ ನಮ್ಮ ಇವತ್ತು ನಮ್ಮ ಡಿ ಬಾಸ್ ಅವರ ಭಾವಚಿತ್ರವನ್ನು ಮತ್ತು ಹಾಗೂ ನಮ್ಮ ರಾಬರ್ಟ್ ಹಾಗೂ ಐರಾವತ ಎತ್ತುಗಳ ಮೇಲೆ ಚಿತ್ರವನ್ನು ಬಿಡಿಸಿದ್ದೇವೆ. ಹಾಗೂ ಅವರ ಸಿನಿಮಾ ಇದು ಬರೆದಿದ್ದೇವೆ. ಮತ್ತು ನಮ್ಮ ನಮ್ಮ ಪರಿಚಯ ಆದಂಥ ನಮ್ಮ ನಾಗರಾಜ್ ಮಾಲಗ ಸರ್ ಅವರು ಇದು ಮಾಡಿ ಅವರು ನಿನ್ನೆಯಿಂದ ಕೆಚ್ಚಿ ಹಾಕಿ ಇವತ್ತು ಬಂದು ಎಲ್ಲರೂ ಕೂಡಿ ಚಿತ್ರವನ್ನು ಬಿಡಿಸಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಸಂದೀಪ್ ಖೋತ್ ಅಂತ. ಇವರು ನಮ್ಮ ತಂದೆಯವರು, ಹಾಗೆ ಅವರು ನಮ್ಮ ತಮ್ಮ. ನಾವು ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ರೈತರ ಹಬ್ಬವಾದಂತಹ ಈ ಒಂದು ಕಾರ ಹುಣ್ಣಿಮೆ ಅನ್ನುವಂಥ ಹಬ್ಬವನ್ನು ನಮ್ಮ ಎಲ್ಲ ಸ್ನೇಹಿತ ಬಳಗದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದವು. ಈ ವರ್ಷದ ಪ್ರತಿ ವರ್ಷವೂ ನಾವು ತಪ್ಪದೇ ಈ ರೀತಿ ಎಲ್ಲ ನಮ್ಮ ಗೆಳೆಯರ ಬಳಗ ಬಂದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತೇವೆ. ಆದರೆ ಈ ವರ್ಷದ ವಿಶೇಷತೆ ಏನಪ್ಪಾ ಅಂದ್ರೆ, ನಮ್ಮ ತಮ್ಮ ಈ ದರ್ಶನ್ ಅವರ ಅತ್ಯಂತ ಅಪ್ಪಟ ಅಭಿಮಾನಿಯಾಗಿರುವುದರಿಂದ ಈ ವರ್ಷ ವಿಶೇಷತೆ ಏನಪ್ಪಾ ಅಂದ್ರೆ, ನಮ್ಮ ಎತ್ತುಗಳ ಮೇಲೆ ಪ್ರಪ್ರಥಮ ಬಾರಿಗೆ ಮೋಸ್ಟ್ಲಿ ಯಾರೂ ಮಾಡಿರಕ್ಕಿಲ್ಲ. ಆ ರೀತಿಯಾಗಿ ಏನಪ್ಪಾ ಅಂದ್ರೆ, ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಾಟರ್ ಕಲರ್ಲೆ ಏನಪ್ಪಾ ಅಂದ್ರೆ ಎತ್ತುಗಳ ಮೇಲೆ ಈ ಒಂದು ದರ್ಶನ್ ಅವರ ಚಿತ್ರವನ್ನು ಮತ್ತು ಅವರ ಒಂದು ಹೆಸರನ್ನು ಏನಪ್ಪಾ ಅಂದ್ರೆ ನಮ್ಮ ಸ್ನೇಹಿತರಾದಂಥ ನಾಗರಾಜ್ ಮಾಲಗತ್ ಸರ್ ಅವರು ಈ ಒಂದು ಏನಪ್ಪಾ ಅಂದ್ರೆ ಅದನ್ನು ಬಿಡಿಸಿದ್ದಾರೆ ಅತ್ಯಂತ ಅದ್ಭುತವಾಗಿ. ಹಾಗಾಗಿ ಇದು ಭಾಳಷ್ಟು ವಿಶೇಷತೆಯೂ ಕೂಡ ಏನಪ್ಪಾ ಅಂದ್ರೆ ಅನಿಸಿದೆ. ಯಾಕಂದರೆ ಇಂಥ ಒಂದು ಪ್ರಯತ್ನವನ್ನು ಯಾರೂ ಮೋಸ್ಟ್ಲಿ ಮಾಡಿರಕ್ಕಿಲ್ಲ. ಅಂಥ ಒಂದು ಪ್ರಯತ್ನವನ್ನು ನಮ್ಮ ನಾಗರಾಜ್ ಸರ್ ಅವರು ಮಾಡಿದ್ದಾರೆ. ಹೀಗಾಗಿ ನಮ್ಮ ಎಲ್ಲ ಸ್ನೇಹಿತಗಳು ಕೂಡ ಭಾಳಷ್ಟು ಇವತ್ತು ಅಚ್ಚರಿ ಪಟ್ಟಿತು ಮತ್ತು ಆನಂದವೂ ಕೂಡ ಆಯಿತು ಎಲ್ಲರಿಗೂ. ಯಾಕಂದರೆ ಇದೊಂದು ಇಂಥ ಕಲೆಯನ್ನು ಪ್ರಪ್ರಥಮ ಬಾರಿಗೆ ಇಲ್ಲಿ ಎಲ್ಲೂ ಯಾರೂ ನೋಡಿರಕ್ಕಿಲ್ಲ. ಅಂಥ ಒಂದು ಕಲೆಯನ್ನು ನಮ್ಮ ಎತ್ತುಗಳ ಮೇಲೆ ಏನಪ್ಪಾ ಅಂದ್ರೆ ಈ ವರ್ಷ ನಾವು ನೋಡಿದೆವು. ಹೀಗಾಗಿ ಇದು ಒಂದು ಈ ವರ್ಷದ ಒಂದು ಕಾರು ಹುಣ್ಣಿಮೆ ಭಾಳಷ್ಟು ವಿಶೇಷತೆ ಅಂತ ಅನಿಸ್ತಿದೆ. ಹಾಗಾಗಿ ಈ ಒಂದು ಎಲ್ಲರೂ ಈಗಿನ ಒಂದು ಆಧುನಿಕ ಯುಗದಲ್ಲಿ ಈ ಒಂದು ಹಬ್ಬ ಹರಿದಿನಗಳನ್ನೆಲ್ಲ ಮತ್ತು ಈ ಪ್ರಾಣಿಗಳನ್ನ ಎತ್ತುಗಳನ್ನ ಇಂಥ ಒಂದು ರೈತರ ಹಬ್ಬಗಳನ್ನ ಮರಿತಾ ಇದ್ದಾರೆ. ಹೀಗಾಗಿ ಎಲ್ಲರೂ ತಮ್ಮ ಒಂದು ಸಮಯಾವಕಾಶವನ್ನ ತೆಗೆದಿಟ್ಟು ಈ ಒಂದು ರೈತರ ಹಬ್ಬಗಳನ್ನೆಲ್ಲ ಏನಪ್ಪಾ ಅಂದ್ರೆ ಮಾಡಿ ಮುಂದಿನ ಪೀಳಿಗೆವರೆಗೂ ಹಾಗೆ ಏನಪ್ಪಾ ಅಂದ್ರೆ ಮುಂದುವರಿಸಬೇಕಂತ ನಾವು ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಮಾಲಗತ್ತಿ ಅಂತ. ಮೂಲತಃ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕ ಬೆಡ್ಕ್ಯಾ ಗ್ರಾಮ ಮತ್ತು ಇಲ್ಲಿ ನಮ್ಮ ಸುತ್ತಮುತ್ತಲಿನ ಶಮನೇಡಿ ಗ್ರಾಮದಲ್ಲಿ ನಾವು ಇವತ್ತು ಒಂದು ಕಾರು ಹುಣ್ಣಿಮೆಯನ್ನು ಆಚರಿಸ್ತಾ ಇದ್ದೇವೆ. ಕಾರು ಹುಣ್ಣಿಮೆ ಅಂದರೆ ರೈತರ ಹಬ್ಬ. ಈ ರೈತರ ಹಬ್ಬದ ವಿಶೇಷವಾಗಿ ನಾವು ಎತ್ತುಗಳಿಗೆ ಶೃಂಗಾರ ಮತ್ತು ಬಣ್ಣವನ್ನು ಕೊಡ್ತಾ ಇರ್ತೇವೆ. ಬಣ್ಣ ಅಂತಂದ್ರೆ ವಾಟರ್ ಕಲರ್ ಅನ್ನು ಯೂಸ್ ಮಾಡ್ತೇವೆ. ಇವತ್ತು ನಾವು ಡಿ ಬಾಸ್ ಅಂದರೆ ದರ್ಶನ್ ಚಲನಿಸ ದರ್ಶನ್ ಅವರ ಅಭಿಮಾನಿಯಾಗಿರ್ತಕ್ಕಂಥ ನಮ್ಮ ಸ್ನೇಹಿತರ ಅವರು ನಮಗೆ ಒಂದು ದರ್ಶನ್ ಅವರ ಒಂದು ಭಾವಚಿತ್ರವನ್ನು ಚಿತ್ರ ಮಾಡಲಿಕ್ಕೆ ಹೇಳಿದ್ರು. ಇಲ್ಲಿ ನೀವು ನೋಡ್ತಿರ್ಬೋದು, ನಾವು ದರ್ಶನ್ ಅವರ ಒಂದು ಭಾವಚಿತ್ರವನ್ನು ನಮ್ಮ ಈ ಎತ್ತುಗಳ ಮೇಲೆ ನಾವು ತೆಗೆದಿದ್ದೇವೆ. ಅದೇ ಅಲ್ಲದೆ ಅವ್ರದ್ದು ಸಾರಥಿ ಮತ್ತೆ ಅದೇ ರೀತಿಯ ರಾಬರ್ಟ್ ಈ ತರದ ಎರಡು ಎತ್ತುಗಳಿದ್ದಾವೆ. ಅದೇ ಅದ್ರ ಮೇಲೆ ನಾವು ಸಾರಥಿ ಮತ್ತೆ ರಾಬರ್ಟ್ ಆಗಿರ್ಬೋದು ಐರಾವತ ಅಂತಂದು ಆ ಸಿನಿಮಾ ಚಿತ್ರದ ಒಂದು ಹೆಸರು ಕೂಡ ಅದ್ರ ಮೇಲೆ ಬರೆದಿದ್ದೇವೆ. ವಿಶೇಷವಾಗಿ ಇದನ್ನು ದರ್ಶನ್ ಚಲನಚಿತ್ರ ದರ್ಶನ್ ಅವರಿಗೆ ನಾವು ಇದನ್ನ ಅರ್ಪಿಸ್ತಾ ಇದ್ದೇವೆ. ಒಂದು ಅಭಿಮಾನಿಯಾಗಿ ಮತ್ತೆ ಅದೇ ರೀತಿಯ ಗಡಿನಾಡಿನ ಒಂದು ಉತ್ತಮ ರೀತಿಯಾಗಿ ಅಭಿಮಾನಿಯಾಗಿ ನಾವು ಅವರಿಗೆ ಅರ್ಪಿಸ್ತಾ ಇದ್ದೇವೆ.